ನೀವ್ ನಡೀರಿ ಒಳಗೆ, ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಪೀಡೆ ತೊಲುಕ್ತು ಅನ್ಕೊಂಡ್ರಿ ಅಲ್ವಾ? ಎಲ್ರೂ ತಿಳ್ಕೊಂಡಷ್ಟು ಪಾಪದವರು ನೀವಿಬ್ರು ಅಲ್ಲ ಅನ್ನೋದೆಷ್ಟು ನಿಜಾನೋ, ನೀವ್ ತಿಳ್ಕೊಂಡಷ್ಟು ಒಳ್ಳೆವಳು ನಾನಲ್ಲ ಅನ್ನೋದು ಅಷ್ಟೇ ನಿಜ ಕಂಡ್ರೆ. ಇಷ್ಟು ದಿನ ಆಟ ಆಡಿ ಬೇಜಾರಾಗೋಗಿದೆ ನನ್ಗೆ, ಅದಕ್ಕೆ ಇನ್ಮೇಲೆ ಆಟ ಆಡ್ಸೋಕ್ ಬಂದಿದ್ದೀನಿ. ಎಂಟ್ರಿಗಿಂತ ರೀಎಂಟ್ರಿ ತುಂಬಾ ಭಯಾನಕವಾಗಿರುತ್ತಂತೆ. ನನ್ನ ರೀಎಂಟ್ರಿಯಿಂದ ಏನಾಗುತ್ತೆ ಅಂತ ನೋಡ್ತಾ ಇರಿ. ಈ ಮನೇಲಿ ಇನ್ಮೇಲೆ ಯಾರು ನೆಮ್ಮದಿಯಾಗಿರ್ಬಾರ್ದು, ಗೊತ್ತಾಯ್ತಾ? ಎಲ್ಲಿ ನಿಮ್ ಊರಿಗಿತ್ತಿ? ಓ, ಇನ್ನೂ ಮನೆಗ್ ಬಂದಿಲ್ವಾ? ಅವಳಿ ಮನೆಗ್ ಬರೋದು ಅವಳ ನಿರ್ಧಾರ ಆದ್ರೆ, ಈ ಮನೆಯಿಂದ ಅವಳನ್ನ ಹೊರಗಾಕೋದು ನನ್ನ ನಿರ್ಧಾರ. ಲವ್ ಮಾಡಿ ಮದ್ವೆ ಆಗ್ತಾಳ ನನ್ ತಮ್ಮನ್ನ ಅವಳು, ಅದೇ ಲವ್ಗೆ ಹೇಗೆ ಮಂಗಳ ಹಾಡ್ತಾಳೆ ಈ ಸರ್ವ ಮಂಗಳ ಅಂತ ನೋಡ್ತಾ ಇರಿ. ಮಂಗಳ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ ಒಳಗೆ. ಹಾ ಅಮ್ಮ. ನಾಗವೇಣಿ, ಮಂಗ್ಳತ್ಗೆ ಯಾಕೆ ಹೀಗ್ ಮಾತಾಡಿದ್ರು? ಈಗ್ಲಾದ್ರೂ ಅರ್ಥ ಆಯ್ತಾ ಅಕ್ಕ ಅತ್ಗೆ ಏನು ಅಂತ? ಪಾಪ ಪಾಪ ಅಂತಿದ್ದೆ, ಈಗೇನಂತ್ಯ? ನನಗವ್ರ ಬಗ್ಗೆ ಮೊದ್ಲಿಂದಾನು ಗೊತ್ತಿತ್ತು, ನಿನ್ಗಿವಾಗ ಗೊತ್ತಾಗ್ತಿದೆ ಅಷ್ಟೇ. ಅಕ್ಕ, ಇವಳು ಹೇಳಿದ್ ನೋಡಿದ್ರೆ ಏನೋ ಭರ್ಚರಿಯಾಗೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾಳೆ ಅನ್ಸತ್ತೆ. ನೊಂದ್ಕೊಂಡಿ ರೀತಿ ಮಾತಾಡ್ತಿದ್ದಾರೇನೋ ಅಲ್ವೇನೆ ನಾಗವೇಣಿ? ನೀನ್ ಹೀಗೆ ಯೋಚನೆ ಮಾಡ್ತಿರಕ್ಕ, ಬದ್ಲಾಗಕ್ಕೆ ಹೋಗ್ಬೇಡ. ನಾವೀಗ ಪಾಪದವ್ರ ಆಗಿದ್ದಷ್ಟು ಬೇರೋರ್ ಪಾಪ ಮಾಡ್ತಾನೆ ಇರ್ತಾರಕ್ಕ. ನಾನ್ ಅವತ್ತೆ ಬಡ್ಕೊಂಡೆ ಮೃದುಲ ಜೊತೆ ಸೇರಣ, ಅವಳ ಜೊತೆ ಮಾತಾಡೋಣ ಅಂತ. ಯಾಕೆ ಅಂದ್ರೆ ಇದೇ ಕಾರಣಕ್ಕಕ್ಕ, ನಾವ್ ಈ ಮನೆ ಸೊಸೆರು, ನಾವ್ ಒಗ್ಗಟ್ಟಲ್ಲಿರ್ಬೇಕು. ನಾವ್ ಒಗ್ಗಟ್ಟಲ್ಲಿದ್ರೆ ನಮ್ಮ ಮಧ್ಯ ಯಾರು ಬರಲ್ಲ ಅಕ್ಕ. ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣೆ ನಾಗವೇಣಿ. ನಾನು ನೀನು ಏನು ಮಾತಾಡದ್ ಬೇಡ ಅಕ್ಕ, ಇನ್ನೇನಿದ್ರು ಮೃದುಲ ಮಾತಾಡ್ಬೇಕು, ಅವಳು ಮಾತಾಡೋ ಹಂಗ್ ನಾವು ಮಾಡ್ಬೇಕು. ಇದಕ್ ನೀನ್ ನನ್ ಜೊತೆ ಇರ್ತೀಯ ಅಲ್ವಾ? ಅಯ್ಯೋ, ಅತ್ತೆ ಮಂಗ್ಳತ್ಕೆಗೆ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದ್ರು, ನಾನ್ ಹೋಗ್ತೀನಿ. ಕರ್ಮ, ಹೋಗಿ ಹೋಗಿ ನಿನ್ನ ಹತ್ರ ಹೇಳದ್ನಲ್ಲ. ನಾನೇ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ ಮಂಗ್ಳ? ಊಟ ಮಾಡಿದ್ರು ಹೊಟ್ಟೆ ತುಂಬಲ್ಲ, ಕಣ್ ಮುಚ್ಚಿದ್ರು ನಿದ್ದೆ ಬರಲ್ಲ, ಹೆತ್ ಕರ್ಳಿನ್ ಸಂಕಟ ನಿನ್ಗೆ ಅರ್ಥನೇ ಆಗ್ಲಿಲ್ವೇನೆ? ನಾನು ಅದೆಷ್ಟು ಸಂಕಟ ಪಟ್ಟೆ ಗೊತ್ತಾ? ಸದ್ಯ ಈ ಮನೆ ಮಹಾಲಕ್ಷ್ಮಿ, ಮತ್ತೆ ವಾಪಸ್ ಬಂದ್ಯಲ್ಲ. ಈ ದರಿದ್ರ ಲಕ್ಷ್ಮಿನ ಯಾಕಮ್ಮ ಮಹಾಲಕ್ಷ್ಮಿ ಅಂತೀಯ? ನೀನ್ ಅಂದ ತಕ್ಷಣ ನನ್ನ ಅದೃಷ್ಟ ಏನ್ ಬದ್ಲಾಗ್ಬಿಡತ್ತ? ಈ ಹತಾಶೆ ಮಾತುಗಳೇ ಬೇಡ ಅನ್ನೋದು ಮಂಗಳ. ನಿನ್ನ ಯಾವತರದಲ್ಲಿ ನೋಡಕ್ಕಾಗ್ತಿಲ್ಲ. ಈ ಮನೆಯಲ್ಲಿ ನಿಂದೊಂದಷ್ಟು ಹೊಸ ಸೀರೆಗಳಿದ್ಯಲ್ಲ, ಮೊದ್ಲು ಅದ್ರಲ್ಲಿ ಯಾವ್ದಾರ ಒಂದು ಉಟ್ಕೋ ಹೋಗು. ನನ್ಗಿದೆ ಸಾಕು ಬಿಡಮ್ಮ. ನಿನ್ಗೆ ಹೇಳ್ತಾ ಇರೋದು ಹೋಗು. ಮಂಗ್ಳಾ,
ಬಂತು. ತವ್ರ ಮನೆ ನೆನಪಾಗಿ ಬಂದ್ಯಾನಮ್ಮ? ನನ್ ಡ್ರಾಮಾನ ಇನ್ನೊಂದ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂದ್ರೆ ನಾನೀಗ ಈ ಕೆಲ್ಸನ ಮಾಡ್ಲೇಬೇಕು. ಮಂಗಳ, ಯಾಕಮ್ಮ ಹೇಳ್ತಾ ಇದೀಯ, ಏನಾಯ್ತು? ಅಪ್ಪ, ನಿನ್ ಮಂಗಳ ಅಂದ್ಯಲ್ಲ, ಅದಕ್ಕೆ ನನ್ಗೆ ದುಃಖ ಉಮ್ಮಳಿಸಿ ಬಂದ್ಬಿಡ್ತಪ್ಪ. ಅಕ್ಕ, ಯಾವ ನಾಟಕದ ಕಂಪ್ನಿಯಿಂದ ಓಡ್ ಬಂದಿದ್ದಾಳೋ ಇವಳಂತೂ. ಎಂಗೇಜ್ಮೆಂಟ್ ದಿನ ಹೋದವಳು, ಇವತ್ತು ಬರ್ತಿದ್ದೀನಿ. ಇಷ್ಟು ದಿನ ನಿಮ್ಮನ್ನೆಲ್ಲ ಬಿಟ್ಟು ಯಾವತ್ತೂ ಇದ್ದವಳೇ ಅಲ್ಲ ನಾನು. ಇಷ್ಟು ದಿನದಲ್ಲಿ ನನಗೆ ಅಮ್ಮನಿಗಿಂತ ನೆನಪಾಗಿದ್ದು ನೀವೇ ಅಪ್ಪ. ಅಮ್ಮ ಯಾವಾಗ್ಲೂ ನನ್ ಪರವಾಗಿ ಇರ್ತಾಳೆ, ಅದ್ ನನಗ್ ಚೆನ್ನಾಗ್ ಗೊತ್ತು. ನೀವು ಕೂಡ ಯಾವತ್ತೂ ನನ್ನ ಬಿಟ್ಕೊಡಲ್ಲ ಅಂತ ನಂಬಿದ್ದೆ ಅಪ್ಪ. ಆದ್ರೆ ಅವತ್ತು ನನಗಾದ ಅನ್ಯಾಯನ ನೀವು ಲೆಕ್ಕಿಸ್ಲೇ ಇಲ್ಲ. ರಾಘವ ಮಾಡಿದ್ದೆ ಸರಿ ಅಂದ್ರಿ, ಮದ್ಯಾವಳ್ನೋ ಮನೆ ಸೊಸೆಯಾಗಿ ತುಂಬಿಸ್ಕೊಂಡ್ರಿ. ನಾನ್ ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಗೆ ಯಾವ ನೋವು ಇಲ್ಲ, ಅವಳನ್ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದಲ್ಲೇ ಇದ್ರಿ. ಇಂಥ ಅಪ್ಪ ಅಮ್ಮನ್ ಪಡೆದಿರೋ ನಾನು ಪುಣ್ಯವಂತೆ ಅಂತ ಅನ್ಕೊಂಡು ಬೀಗ್ತಿದ್ದೆ. ಅವತ್ತು ನನ್ನ ಕರಿಯೋಕ್ ಬರುವಾಗ ಅಪ್ಪ ಅಮ್ಮ ಇಬ್ರು ಬರ್ತಾರೆ ಅಂತ ನಂಬಿದ್ದೆ. ಅಮ್ಮನ್ ಜೊತೆ ನೀವು ಇದ್ರಿ, ಆದ್ರೆ ವಾಸ್ತವದಲ್ಲಿರ್ಲಿಲ್ಲ. ಅಮ್ಮ ಮಾತ್ರ ನನ್ನ ಕರಿಯೋಕ್ ಬಂದ್ಲು. ಎಲ್ಲ ನಾವ್ ಅನ್ಕೊಂಡಂಗೆ ಆಗುತ್ತೆ ಅನ್ನೋದು ಮೂರ್ಖತನ ಅಲ್ವೇನಪ್ಪ? ಈ ಮನೆಗ್ ನಾನ್ ಬರ್ಲಿಲ್ಲ ಅಂದ್ರೆ ನೀವೇನು ಕಳ್ಕೊಳ್ಳಲ್ಲ, ಮತ್ತೆ ನಾನ್ ಬಂದ್ರೆ ಏನ್ ಕಳ್ಕೊಳ್ತೀರಿ? ಆದ್ರೆ ಅಮ್ಮ ನನ್ನ ಇವತ್ತು ಬಿಡ್ಲಿಲ್ಲಪ್ಪ. ಬಿಡ್ಲಿಲ್ಲಪ್ಪ. ಮಗಳೇ, ನೀನ್ ಮನೆಗ್ ಬರ್ತಾ ಇಲ್ಲ ಅನ್ನೋದು ನನ್ ಮನ್ಸಿಗೂ ತುಂಬಾ ನೋವಾಗಿದೆ. ಆದ್ರೆ ನಿನ್ ಮನ್ಸಿಗಾಗಿರೋ ಗಾಯ ವಾಸಿಯಾಗ್ಲಿ ಅಂತ ನಾನು ಸುಮ್ನೆ ಇದ್ದೆ ಅಷ್ಟೇ. ನೀನ್ ಇವತ್ ಬಂದ್ಯಲ್ಲಮ್ಮ, ನನ್ಗೆ ತುಂಬಾ ಸಂತೋಷ ಆಯ್ತು. ಮಂಗಳ, ನೀನು ನನ್ ಮಗಳೇ ಕಣಮ್ಮ. ಕೇಶವ, ಮಾಧವ, ರಾಘವನ್ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ ಮೇಲೂ ಇದೆ ಕಣಮ್ಮ. ಮಾಧವ, ಕೇಶವ, ರಾಘವ ಹೇಗೋ ನೀನು ಹಾಗೆ ಕಣಮ್ಮ. ಅವತ್ ನಡೆದ ಘಟನೆನಲ್ಲಿ ರಾಘವಂದ್ ಯಾವ ತಪ್ಪು ಇರ್ಲಿಲ್ಲ, ಹಾಗಾಗಿ ನಾನು ಅವನ್ ಪರವಾಗಿ ನಿಂತ್ಕೊಂಡೆ. ಅದೊಂದು ಕೆಟ್ಟ ಘಳಿಗೆ ಅಂತ ಮರ್ತು ಬಿಡಮ್ಮ. ಇನ್ ಮುಂದೆ ಎಲ್ರೂ ಜೊತೆನಲ್ಲೂ ನೆಮ್ಮದಿಯಾಗಿ. ಮೃದುಲ, ಪ್ರಸಾದನ ದೇವ್ರ ಮನೆ ಮುಂದೆ ಇಡಮ್ಮ, ಎಲ್ಲರೂ ತಗೋತಾರೆ. ಸರಿ. ನೀನ್ ಹೋಗಿ ರೆಸ್ಟ್ ತಗೊಳಮ್ಮ, ಪ್ರದಕ್ಷಿಣೆ ಹಾಕಿದೀನಿ ಅಂತೀಯ, ಸುಸ್ತಾಗಿರುತ್ತೆ. ಸುಸ್ತೇನಿಲ್ಲ. ನೋಡ್ದೆ ನಮ್ಮ ಅಪ್ಪನ್ನ, ಒಂದು ದಿನಾನು ನಮ್ಮ ಹತ್ರ ಹೀಗ್ ನಗ್ನಗ್ತಾ ಮಾತಾಡಿಲ್ಲ. ನಮ್ ನಗು ನಕ್ಕಿತ್ಕೊಂಡಿರೋ ಅವಳ ಹತ್ರ ಎಷ್ಟು ನಗ್ನಗ್ತಾ ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ವಮ್ಮ, ನಮ್ಮಪ್ಪ ನಮಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ.
ಬರುದಲ್ಲ. ರಾಘವ ಎಲ್ಲಮ್ಮ ಕಾಣಿಸ್ತಾ ಇಲ್ಲ? ಅಲ್ಲಮ್ಮ, ಹೆಂಡತಿ ಆದವಳಿಗೆ ಗಂಡನ ದಿನಚರಿ ಗೊತ್ತಿರಬೇಕು. ಗಂಡ ಆದವನು ತಾನು ಏನ್ ಮಾಡ್ತಿದ್ದೀನಿ ಅಂತ ದಿನ ಹೆಂಡತಿಗೆ ಹೇಳ್ಬೇಕು. ಅವನು ನಿನಗೆ ಹೇಳ್ಬಿಟ್ಟು ಹೋಗ್ಲಿಲ್ವಾ? ಅದೇನೋ ಇಂಟರ್ವ್ಯೂ ಅಂತ ಹೇಳ್ತಾ ಇದ್ರು, ಅಲ್ಲಿಗೆ ಹೋಗಿದ್ದಾರೆ. ಸೀರಿಯಸ್ಲಿ? ದಟ್ ಸೋ ನೈಸ್. ನೋಡಿದ್ಯಾ ಪಾರ್ವತಿ, ನಿನ್ ಮಗನಿಗೆ ನೀನ್ ಎಷ್ಟೇ ಬೈದ್ರು ಜೋರ್ ಮಾಡಿದ್ರು, ತನಗಿಷ್ಟ ಆಗುವಂತ ಕೆಲ್ಸ ಸಿಗೋವರೆಗೂ ನಾನ್ ಕೆಲ್ಸಕ್ಕೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದ. ಈಗ ನೋಡು, ಮದ್ವೆ ಆದ ತಕ್ಷಣ ತನ್ನ ಜವಾಬ್ದಾರಿ ತಿಳ್ಕೊಂಡು ಇಂಟರ್ವ್ಯೂಗೆ ಹೋಗಿದ್ದಾನಂತೆ. ಮೃದುಲ, ಇದೆಲ್ಲ ನೀನು ಈ ಮನೇಲಿ ಕಾಲಿಟ್ಟ ಗಳಿಗೆಗಳಿಂದ ಆಗ್ತಿರೋ ಒಳ್ಳೆ ಬದಲಾವಣೆಗಳು ಕಣಮ್ಮ. ನೋಡಕ್ಕ, ಮಾವ ಮೃದುಲನ್ ಹೊಗಳ್ತಾ ಇದ್ರೆ ಮಂಗಳತ್ಗೆ ಮುಖ ಹೇಗ್ ಕಿವುಚ್ಕೋತಾ ಇದಾರೆ ಅಂತ. ನಾಗವೇಣಿ, ಸ್ವಲ್ಪ ಸುಮ್ಮನೆ ಇರ್ತೀಯ, ಬಾ. ಅದಕ್ಕೆ ಜ್ಯೂಸ್ ತಗೊಳ್ಳಿ. ಈ ಜ್ಯೂಸ್ ಕುಡಿಯೋದ್ರಿಂದ ನನ್ ದೇಹಕ್ಕಾಗಿರೋ ಸುಸ್ತು ಹೋಗ್ಬಹುದು, ಆದ್ರೆ ನನ್ ಮನ್ಸಲ್ಲಿರೋ ಕುದಿ ಆರೋದಿಲ್ಲ. ಸತ್ಯ ಅತ್ತೆ, ಅಲ್ಲಿಡು. ನೊಂದ್ಕೋಬೇಡ ಮಂಗಳ. ಇಲ್ಲಮ್ಮ, ನೊಂದ್ಕೊಳ್ಳಲ್ಲ, ಆನಂದ ಪಡ್ತೀನಿ. ಇಡೀ ಮನೆಯವರು ಅವಳನ್ನ ಸೊಸೆ ಅಂತ ಒಪ್ಕೊಂಡಾಯ್ತಲ್ಲ, ಆನಂದ ಪಡ್ತೀನಿ. ಏನ್ ಹೇಳ್ತಿದ್ಯಾ ಮಂಗಳ? ಹೌದು ಮತ್ತೆ, ಅವಳು ಮಹಾರಾಣಿ ತರ ಇಡೀ ಮನೆ ಓಡಾಡ್ಕೊಂಡಿರ್ಬೋದು, ಇದಕ್ಕೆ ಅಪ್ಪನ ಸಪೋರ್ಟ್ ಬೇರೆ. ನಿನ್ನ ಮಾತಿಗೆ ಮರ್ಯಾದೆನೆ ಕೊಡ್ದಿದ್ದು ನಿನ್ನ ಮಗ. ಅವಳು ಮದ್ವೆಯಾಗಿ ಮನೆಗೆ ಬಂದಿದ ತಕ್ಷಣ ಎಲ್ಲ ಜವಾಬ್ದಾರಿನೂ ತನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾನೆ. ಇದನ್ನೆಲ್ಲ ವಿರೋಧಿಸ್ಬೇಕಾಗಿರೋ ನೀನು ಸುಮ್ಮನಿದೀಯ. ಇದೆಲ್ಲದರ ಅರ್ಥ ಏನ್ ಹೇಳು? ನೀವೆಲ್ಲರೂ ಅವಳನ್ನ ಸೊಸೆ ಅಂತ ಒಪ್ಕೊಂಡಿದ್ದೀರಾ ಅಂತ ಅಲ್ವಾ? ಅದ್ ಸಾಧ್ಯನೇ ಇಲ್ಲ ಮಂಗಳ, ಸಾಧ್ಯನೇ ಇಲ್ಲ. ಅವಳನ್ನ ನೋಡಿದ್ರೆ ನನ್ನ ರಕ್ತನು ಕುದಿಯುತ್ತೆ. ಆದ್ರೆ ಏನ್ ಮಾಡ್ಲಿ, ನಿಮ್ಮಪ್ಪ ನನ್ನ ಕೈನ ಕಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೌಳ್ನ ಈ ಅಮ್ಮನ ಮಾತ್ ಮೇಲೆ ನಿನಗ್ ನಂಬಿಕೆ ಇಲ್ವೇನೆ? ನಾನ್ ಯಾವತ್ತ ಅವಳನ್ನ ನನ್ ಸೊಸೆ ಅಂತ ಸ್ವೀಕರಿಸಲ್ಲ. ಅವತ್ತೇ ಹೇಳಿದ್ದೀನಿ, ಎಲ್ಲೋ ಹೋಗಿ ಕದ್ದು ಮಾಡ್ಕೊಂಡ್ ಬಂದಿರೋ ಮದ್ವೆನ ನಾನ್ ಯಾವತ್ತೂ ಒಪ್ಕೊಳ್ಳಲ್ಲ ಅಂತ. ನನ್ನ ಮಗನ ಕೈಲಿ ಕತ್ತಿಗೆ ತಾಳಿ ಕಟ್ಟಿಸ್ಕೊಂಡು ನನ್ನನ್ನು ಆಳ್ಬಹುದು ಅನ್ನೋ ಕನಸು ಕಾಣ್ತಿದ್ದಾಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ, ಅದು ಯಾವತ್ತೂ ಆಗಲ್ಲ ಅಂತ. ಅಲ್ಲ, ಇಷ್ಟಕ್ಕೂ ತಾಳಿನ ನಿನ್ನ ಮಗನೇ ಕಟ್ಟಿದಾನೋ ಇಲ್ವೋ? ಶಾಸ್ತ್ರ ಸಂಪ್ರದಾಯದ ಗಂಧಗಾಳಿನೂ ಗೊತ್ತಿಲ್ದಿರೋ ಅವಳು ರಾಘವನ್ ಕೈಲೇ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅನ್ನೋದಕ್ಕೆ ಏನಮ್ಮ ಗ್ಯಾರಂಟಿ? ಅವಳ ಕತ್ತಿಗೆ ಅವಳೇ ತಾಳಿನ ಕಟ್ಕೊಂಡು ಮದ್ವೆ ಅಂತ ನಮ್ಮನ್ನೆಲ್ಲ ಯಾಮಾರಿಸ್ತಿರ್ಬೋದಲ್ಲ. ಮನೆಯವರೆಲ್ಲ ಮುಂದೆ ನಿಂತಿಲ್ಲ, ಪುರೋಹಿತರು ಮಂತ್ರ ಹೇಳಿಲ್ಲ, ಯಾರು ಅಕ್ಷತೆ ಕಾಳ ಹಾಕಿಲ್ಲ, ಆಶೀರ್ವಾದನೂ ಮಾಡಿಲ್ಲ. ಅದೆಂಥ ಮದ್ವೆ ನಮ್ಮ? ಆ ಮದ್ವೆನ ನಂಬ್ಕೊಂಡು ನಮ್ಮಪ್ಪ ಅವಳನ್ನ ಸೊಸೆ ಅಂತ ಕುಣಿಸ್ತಾ ಇರೋದೇನು? ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ನೋಡೋದಕ್ಕೆ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದ್ಯನಮ್ಮ. ಇದಕ್ಕೆಲ್ಲ ಒಂದು ದಾರಿ ಮಾಡ್ಬೇಕಲ್ಲ, ಏನ್ ಮಾಡ್ಲಿ? ಕೆಲ್ಸ ಸಿಕ್ಕಿರೋ ವಿಷಯ ಮೃದುಲನ್ ಹೇಳಿದ್ರೆ ಅವಳು ಖುಷಿ ಪಡ್ತಾಳ, ಅಮ್ಮಂಗ್ ಹೇಳಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು?
ಅಬ್ಬಾ, ಈಗ ಒಂಥರ ಸಮಾಧಾನ ಆಯ್ತು. ಅಮ್ಮನ್ ಮನೆ ಸೀರೆ, ಅಮ್ಮನ್ ಮನೆ. ಇಷ್ಟೊತ್ತು ಹಾಕೊಂಡಿದ್ದು ಡ್ರಾಮಾ ಕಾಸ್ಟ್ಯೂಮೇ ಆದ್ರೂ ಒಂಥರ ಹಿಂಸೆ, ಈಗ ಸಮಾಧಾನ ಆಯ್ತು. ಅಮ್ಮ, ನಿನ್ ಖುಷಿಗೆ ಉಟ್ಕೊಂಡ್ ಬಂದೆ. ಚೆನ್ನಾಗಿದ್ಯಾ? ಲಕ್ಷಣವಾಗಿ ಕಾಣಿಸ್ತಿದ್ಯಾ ಮಂಗ್ಳ? ಅಕ್ಕ, ಯಾವಾಗ ಬಂದೆ? ಚೆನ್ನಾಗಿದ್ದೀರಾ? ಏನೋ, ಹೀಗಿದ್ದೀನಿ ಬಿಡು. ನೀನ್ ಚೆನ್ನಾಗಿದ್ಯಲ್ಲ, ನನಗಷ್ಟು ಸಾಕು. ನಾನ್ ಬರಲ್ಲ ಅಂತ ಎಷ್ಟು ಹೇಳಿದ್ರು ಅಮ್ಮ ನನ್ನ ಬಿಡ್ಲಿಲ್ಲ, ಕರ್ಕೊಂಡ್ ಬಂದ್ಬಿಟ್ಲು. ಅಮೃತ, ಓ, ಅವಳು ನೆನ್ಪಿದ್ಯಾ ನಿನ್ಗೆ? ಇದ್ದಾಳೆ, ಬದುಕಿದ್ದಾಳೆ. ಅಮ್ಮ, ಮಂಗ್ಳ, ಏನಾಯ್ತು ನಿಂಗೆ? ಈಗ ಅಳ್ತಿರೋದು ಯಾಕೆ? ಕಷ್ಟ ಆಗುತ್ತಮ್ಮ, ಸ್ವಂತ ತಮ್ಮನ ಜೊತೆ ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಮಗಳ ಪರಿಸ್ಥಿತಿ ನನ್ನ ಕಣ್ಮುಂದೆ ಬಂದ್ರು ನನ್ನ ತಮ್ಮ ಸಂತೋಷವಾಗಿದ್ರೆ ಸಾಕು ಅಂತ ಅನ್ಸುತ್ತೆ. ಆದ್ರೆ ಈ ಸಂತೋಷ ಕ್ಷಣಿಕದ್ದು ಅಂತ ನೆನಪಾದ್ರೆ ನನಗಿನ್ನೂ ಸಂಕಟ ಆಗುತ್ತಮ್ಮ. ಬೇರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡು ಬಂದಿದ್ದಿದ್ರೆ ಹೋಗ್ಲಿ ಬಿಡು ಅಂತ ನಾನು ಸಂತೋಷವಾಗಿ ಇದ್ಬಿಡ್ತಿದ್ನೋ ಏನೋ, ಆದ್ರೆ ಆ ಮನೆ ಹಳ್ಳಿನ ಮದ್ವೆ ಮಾಡ್ಕೊಂಡಿದ್ದಾನೆ. ಅವಳ ಜೊತೆ ನಮ್ ರಾಘವನು ಖುಷಿಯಾಗಿರಲ್ಲಮ್ಮ. ಹೋಗ್ತಾ ಹೋಗ್ತಾ ಅವನ್ ತುಂಬಾ ಕಷ್ಟ ಪಡ್ಬೇಕಾಗತ್ತಮ್ಮ. ಅವನ್ ತಲೆನ ಕೆಡ್ಸಿ ಇಂಥ ಕೆಲ್ಸ ಮಾಡಿಸಿದಳಲ್ಲ ಅವಳು. ನನ್ ತಮ್ಮ ರಾಘವನ್ ನೆನೆಸ್ಕೊಂಡ್ರೆ ನನ್ ಕರುಳು ಚುರುಕನ್ನತ್ತಮ್ಮ. ಸಾಕು ಮಂಗ್ಳ, ಚಪ್ಪಾಳೆನ ಒಂದೇ ಕೈಯಲ್ಲಿ ತಟ್ಟಕ್ಕಾಗಲ್ಲ, ಚಿಟ್ಕಿನ ಒಂದೇ ಬೆರಳಲ್ಲಿ ಹೊಡೆಯಕ್ಕಾಗಲ್ಲ. ತಲೆ ಕೆಡ್ಸೋರು ಸಾವಿರ ಜನ ಇರ್ತಾರೆ, ಆದ್ರೆ ಮನ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದು ಇವನಿಗೆ ಗೊತ್ತಿರ್ಬೇಕಿತ್ತಲ್ವಾ. ಅವಳು ತಾಳಿ ಕಟ್ಟು ಅಂದ ತಕ್ಷಣ ಇವನ್ ಯಾಕೆ ಕಟ್ಬೇಕಾಗಿತ್ತು? ಆಗ ನಾವ್ಯಾರು ಜ್ಞಾಪಕ ಬರ್ಲಿಲ್ವಾ? ಅಮೃತ ನೆನ್ಪಾಗ್ಲಿಲ್ವಾ? ತಪ್ಪು ಇಬ್ರಲ್ಲೂ ಇದೆ ಮಂಗ್ಳ, ನೀ ಸುಮ್ನೆ ಅವನ್ನ ವಹಿಸ್ಕೊಂಡು ಬರ್ಬೇಡ. ಅದು ಸರಿನೇ, ಆದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಮ್ಮ? ಏನು ಮಾಡದೆ ಸುಮ್ನೆ ಇದ್ದಿದ್ದು ನನ್ ದೊಡ್ಡ ತಪ್ಪು ಮಂಗ್ಳ. ಅವರಿಬ್ಬರನ್ನ ಆಗ್ಲೇ ಹೊರಗಡೆ ಕಳಿಸ್ಬೇಕಾಗಿತ್ತು. ಈಗ್ಲೂ ಅವರಿಬ್ರು ಮನೇಲಿರೋದು ನನ್ಗಿಷ್ಟ ಇಲ್ಲ. ಆದ್ರೆ ನಿಮ್ಮಪ್ಪನ ಮಾತಿಗೆ ಕಟ್ಬಿದ್ದು ನಾನು ಸುಮ್ನೆ ಇರ್ಬೇಕಾದ ಸ್ಥಿತಿ ಬಂದಿದೆ. ಅಯ್ಯೋ 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 ಅಮ್ಮ, ಹಾಗ ಮಾತ್ರ ಮಾಡ್ಬೇಡ. ರಾಘವನ್ನ ಆಚೆ ಹಾಕೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ನಾವು ಅವನನ್ನ ಬಿಟ್ಟು ಹಿಡಿಬೇಕು. ನೀನ್ ತಲೆ ಕೆಡಿಸ್ಕೊಳ್ಬೇಡಮ್ಮ, ಆ ಕೆಲ್ಸನ ನಾನ್ ಮಾಡ್ತೀನಿ. ನಾನ್ ಇದನ್ನ ಹೇಳ್ತಿರೋದು ಅವಳಿಂದ ನನ್ ತಮ್ಮನ ಜೀವನ ಹಾಳಾಗ್ಬಾರ್ದು, ಅದು ನೋಡಕ್ ನನ್ ಕೈಲಾಗಲ್ಲಮ್ಮ.